हलो फ्रेंड्स, वेलकम बैक टू मई चानल। नोड़ता खुशी कन्नड ब्लॉग्स, नन हेसरु खुशी अंत। इवत्तिन टॉपिक नानु एक्चुअली मुंचे कूड़ा पिगमेंटेशन रिलेटेड वंदु क्रीम सजेस्ट माडिद्दे एल्लरिगू। सो अदन्न नीवु अप्लाई माडिद्रे एष्टे हळे बंगिद्रे 1 वीक अल्ली लास्ट अंद्रे अदु होगुत्ते अंत हेळिद्दे। अदन्न कंप्लीट आगि यावर रीति क्रीम अन्न बळसोदु, अदन्न यावर रीति नीवु केर तोगबेकु स्किन केर अन्न अंत एल्ल कंप्लीट एल्ल हेळिदिनि आ वीडियोदल्लि। बट आदरू कूड ननगे इवागलू कूड कमेंट माड्ता इद्दारे, अदर हेसरु हेळि अंत हेळ्ता इद्दारे। आदरे हेसरु नानु आलरेडी डिस्क्रिप्शन अल्लि मेंशन माडिद्रु ಕೂಡ ಮೇ ಬಿ ನೀವು ಚೆಕ್ ಮಾಡ್ತಾ ಇದ್ರು ಇಲ್ವೋ ನನಗೆ ಗೊತ್ತಾಗ್ತಾ ಇಲ್ಲ। ವಿಡಿಯೋದಲ್ಲಿ ನಾನಿವಾಗ ಸ್ಕ್ರೀನ್ ಮೇಲೆ ಈ ಒಂದು ಕ್ರೀಮ್ ಹೆಸರನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ, ಸೊ ನೀವು ನೋಡ್ಕೊಳ್ಳಿ। ಆ್ಯಂಡ್ ಮತ್ತೊಂದು, ಈ ಒಂದು ಕ್ರೀಮ್ನ ನಾನು ಹೇಳಿದ್ದೀನಿ ಬಂಗ್ ಇರೋ ಕಡೆ ಮಾತ್ರ ಹಚ್ಚೋದಲ್ಲ, ಕಂಪ್ಲೀಟಾಗಿ ನಿಮ್ಮ ಕಣ್ಣು ಮತ್ತು ಬಾಯಿ ಬಿಟ್ಟು ಕಂಪ್ಲೀಟ್ ನಿಮ್ಮ ಮುಖದ ಎಲ್ಲ ಒಂದು ಏನು ಸ್ಕಿನ್ ಏರಿಯಾ ಇದೆ ಸೊ ಅಲ್ಲಿ ಎಲ್ಲ ನೀವು ಇದನ್ನು ಚೆನ್ನಾಗಿ ಅಪ್ಲೈ ಮಾಡಬೇಕು। ಜಾಸ್ತಿ ಕ್ರೀಮ್ ತೊಗೊಳೋ ಹಾಗಿಲ್ಲ, ಒಂದೇ ಒಂದು ಬೆರಳಷ್ಟು ಏನು ಬರುತ್ತೆ ಅಷ್ಟೇ ಸ್ವಲ್ಪ ಸ್ವಲ್ಪ ತೊಗೊಂಡು ಮೊದಲು ಹಚ್ಚುವಾಗ ಸ್ವಲ್ಪ ಅದು ನಿಮಗೆ ಒಣಗಿದ ಒಣಗಿದ ಥರ ಕಾಣಿಸುತ್ತೆ, ಬಟ್ ಆದರೆ ಸ್ವಲ್ಪ ಹೊತ್ತಾದಮೇಲೆ ಅದು ಸ್ವಲ್ಪ ಆಯಿಲ್ ಆಯಿಲ್ ಆಗಿ ಸ್ಕಿನ್ ಪೂರ ಕಂಪ್ಲೀಟಾಗಿ ಅದು ಕವರ್ ಮಾಡಿಕೊಡುತ್ತೆ। ಸೊ ಒಳ್ಳೆ ಕ್ರೀಮ್ ಇದೆ, ಒಳ್ಳೆ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು ಇದನ್ನು। ನಾನು ಇದನ್ನು ಪರ್ಸ್ನಲಿ ಯೂಸ್ ಮಾಡ್ತಾ ಇದ್ದೆ, ಅಂದರೆ ಇವಾಗ ನನಗೆ ಸ್ವಲ್ಪ ಕೆಲವೊಂದು ದಿನಗಳಿಂದ ಸ್ವಲ್ಪ ಬಿಸಿಲಲ್ಲೆಲ್ಲ ಹೋಗ್ತಾ ಇರ್ತೀನಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಮುಖದ ಮೇಲೆ ಯಾಕೋ ಸ್ವಲ್ಪ ಒಂಥರ ಇನ್ಫೆಕ್ಷನ್ ಟೈಪ್ ಏನೋ ಸ್ವಲ್ಪ ಈ ರೀತಿ ನನಗೆ ಇದನ್ನಾಗ್ತಾ ಇತ್ತು। ಆ್ಯಂಡ್ ಅದ್ರ ಜೊತೆಗೆ ನನಗೆ ಸ್ವಲ್ಪ ಸ್ವಲ್ಪ ಕಪ್ಪು ಕಪ್ಪು ಅನ್ನಿಸ್ತಾ ಇತ್ತು ನನ್ನ ಮುಖ ಅಲ್ಲಿ ಅಲ್ಲಿ ಅಲ್ಲಿ, ಸೊ ಮೇ ಬಿ ಅದು ಪಿಗ್ಮೆಂಟೇಷನ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇತ್ತೋ ಏನೋ, ಸೊ ಅದಕ್ಕೋಸ್ಕರ ನಾನು ಇದನ್ನು ತರಿಸಿದ್ದೆ। ಇವಾಗ 1 ವೀಕ್ ಆಯಿತು, ಸೊ ಇವಾಗ ನೀವು ನನ್ನ ಸ್ಕಿನ್ನ ನೋಡ್ಬೋದು। ಬಟ್ ನಾನು ಹೇಳಿರೋ ಥರನೇ ಒಂದೊಂದು ಕ್ರೀಮ್ ಕೆಲವೊಬ್ಬರಿಗೆ ಸೂಟ್ ಆಗೋದೆ, ಕೆಲವೊಬ್ಬರಿಗೆ ಸೂಟ್ ಆಗೋದಿಲ್ಲ। ಸೊ ಆದಷ್ಟು ನೀವು ಫಸ್ಟಿಗೆ ಒಂದು ಸ್ವಲ್ಪ ಹಚ್ಕೊಂಡು ಟ್ರೈ ಮಾಡಿ, ಇಷ್ಟ ಆದರೆ ಕಂಟಿನ್ಯೂ ಮಾಡಿ, ಅದರ್ವೈಸ್ ಅದನ್ನು ಸ್ಟಾಪ್ ಮಾಡಿ। ಇದರ ಈ ಕ್ರೀಮ್ ಪ್ರೈಸ್ ಕೂಡ ನಾನು ಹೇಳಿದ್ದೆ 60 ರೂಪಾಯಿ ಮಾತ್ರ ಅಂತ ಹೇಳಿ। ಇದನ್ನ ಯೂಸ್ ಮಾಡಿ ಫಸ್ಟಿಗೆ ಒಂದ್ಸರಿ ಅಪ್ಲೈ ಮಾಡಿ, ನಿಮ್ಗೆ ಸೂಟ್ ಆದರೆ ಮಾತ್ರ ಕಂಟಿನ್ಯೂ ಮಾಡಿ, ಯಾಕಂದರೆ 5% ಕೆಲವೊಬ್ಬರಿಗೆ ಇದು ಸೂಟ್ ಆಗಲಿಕ್ಕಿಲ್ಲ, ಬಟ್ ಆದರೆ ಆಲ್ಮೋಸ್ಟ್ ಇದು ಎಲ್ರಿಗೂ ಸೂಟ್ ಆಗಿದೆ ಇದುವರೆಗೂ। ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ, ಅದರ್ವೈಸ್ ನಿಮ್ಮ ಡಾಕ್ಟರ್ ಇದೆ, ಡಾಕ್ಟರ್ ಸಲಹೆ ಕೂಡ ತೊಗೊಂಡ್ಬಿಟ್ಟು ನೀವು ಅಪ್ಲೈ ಮಾಡ್ಬೋದು। ಆ್ಯಂಡ್ ಓಕೆ, ಐ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ। ಆ್ಯಂಡ್ ಆ್ಯಸ್ ಯೂಶುವಲ್ ಮತ್ತೆ ಹೇಳ್ತಾ ಇದ್ದೀನಿ, ಒಂದೇ ಒಂದು ಲೈಕನ್ನು ಮಾಡಿ ಸಪೋಸ್ ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದ್ರೆ, ಆ್ಯಂಡ್ ಕಮೆಂಟ್ ಮಾಡಿ ಕೂಡ ಹೇಳಿ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆಯೋ ಅಥವಾ ಇಲ್ವೋ ಅಂತ ಹೇಳಿ। ಓಕೆ, ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ।